ಕನಸಿನಲ್ಲಿ ಕಂಡು ಕೇಳರಿದಂತೆ ಮಳೆ ಜನರ ನೆಮ್ಮದಿಯನ್ನ ಕೆಡಿಸಿಬಿಟ್ಟಿದೆ. ರಾತ್ರಿ ನೆಮ್ಮದಿಯಾಗಿ ಮಲಗಿದ್ದವರನ್ನೆಲ್ಲ ಮಳೆ ಬಡಿದೆಬ್ಬಿಸಿದೆ. ನೂರಾರು ಮನೆಗಳು, ರಸ್ತೆಗಳು, ಅಪಾರ್ಟ್ಮೆಂಟ್, ವಾಹನಗಳೆಲ್ಲ ನೀರಲ್ಲಿ ಮುಳುಗೋಗಿದೆ. ಹೈಟೆಕ್ ಸಿಟಿ ಸಿಲಿಕಾನ್ ಸಿಟಿ ರೋಡ್ಗಳಲ್ಲಿ ಬೋಟ್ಗಳು, ಹಾವು, ಚೇಳು, ಮೀನುಗಳು ಓಡಾಡ್ತಾ ಇವೆ. ನಂಬೋದಕ್ಕೆ ಕಷ್ಟ ಅನ್ನಿಸ್ತಾ ಇದೆಯಾ? ದೃಶ್ಯಗಳನ್ನ ತೋರಿಸ್ತೀವಿ ನೋಡಿ. ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಜಲಸಮಾಧಿ. ನಾವೀಗ ಕೇಂದ್ರೀಯ ಅಪಾರ್ಟ್ಮೆಂಟ್ ನ ಮೇಲ್ಭಾಗದಲ್ಲಿ ಇದೀವಿ. ಇಲ್ಲಿ ನೋಡಬಹುದು ಯಾವ ರೀತಿ ಒಂದು ಒಂದು ಅನಾಹುತ ಆಗಿದೆ, ಮತ್ತೆ ನೀರು ಅಪಾರ್ಟ್ಮೆಂಟ್ ಗೆ ನುಗ್ಗಿದೆ ಅಂತ ಹೇಳಿ. ಸುಮಾರು 7 ಕೆರೆಗಳಿಂದನೂ ಕೂಡ ಆ ನೀರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ರಾಜಕಾಲುವೆ ಎಲ್ಲ ಕೂಡ ಬ್ಲಾಕ್ ಆಗಿದೆ. ಸುಮಾರು 630 ಕುಟುಂಬಗಳು ಇಲ್ಲಿ ಏನೆಲ್ಲ ಕೂಡ ಜಲ ದಿಗ್ಬಂಧನಕ್ಕೆ ಸಿಕ್ಕಾಕೊಂಡಿರುವಂತದ್ದು. ಜನ ಸಹ ಯಾರು ಹೊರಗಡೆ ಬರದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರುಗಳು ಸಹ ನೀರಿನಲ್ಲಿ ಮುಳುಗಡೆ ಆಗಿರೋದನ್ನ ನಾವು ಕಾಣಬಹುದು. ಎನ್ಡಿಆರ್ಎಫ್ ಒಂದು ಟೀಮ್ ನಿಂದ ಇಲ್ಲಿಂದ ಅವರು ಎಲ್ಲ ಕೂಡ ಕೆಲವರು ಶಿಫ್ಟ್ ಆಗ್ತಾ ಇದ್ದಾರೆ. ಟ್ರ್ಯಾಕ್ಟರ್ ನಲ್ಲಿ ಇಲ್ಲಿನ ನಿವಾಸಿಗಳಿಗೆ ಬೇಕಾದಂತ ಒಂದು ಹಾಲು, ತರಕಾರಿ ಮತ್ತೆ ಊಟ ತಿಂಡಿಯನ್ನು ಸಹ ಕೊಡ್ತಾ ಇರೋದನ್ನ ನಾವು ನೋಡಬಹುದು. ಯಲಹಂಕದ ಕೋಗಿಲು ಬಳಿ ಇರುವ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ದೃಶ್ಯ ಇದು. ಎಲ್ಲಿ ನೋಡಿದ್ರು ನೀರೋ ನೀರು. ರಸ್ತೆ ಯಾವುದು, ಲೇಔಟ್ ಯಾವುದು ಅನ್ನೋದು ಸಹ ಗೊತ್ತಾಗ್ತಿಲ್ಲ. ಅಪಾರ್ಟ್ಮೆಂಟ್ ದಾರಿ ಕಾಣಿಸ್ತಿಲ್ಲ. ಇಡೀ ಕಟ್ಟಡದ ಸುತ್ತ 4-5 ಅಡಿ ನೀರು ನಿಂತಿದೆ. ಮುಳುಗಿದ ರಸ್ತೆಯಲ್ಲಿ ರಕ್ಷಣಾ ಬೋಟ್ಗಳು. ಅಪಾರ್ಟ್ಮೆಂಟ್ ನಲ್ಲಿ ವೃದ್ಧರಿದ್ರು, ಮಕ್ಕಳಿದ್ರು, ಅನಾರೋಗ್ಯದಿಂದ ಬಳಲ್ತಾ ಇರುವವರು, ಗರ್ಭಿಣಿಯರು, ಬಾಣಂತಿಯರಿದ್ರು. ಮುಳುಗಿದ ಅಪಾರ್ಟ್ಮೆಂಟ್ ನಿಂದ ಹೊರಗೆ ಬರಲಾಗದೆ ಒದ್ದಾಡ್ತಿದ್ರು. ಒಳಗೆ ಇರೋಣ ಅಂದ್ರೆ ಕರೆಂಟ್ ಇಲ್ಲ, ಕುಡಿಯೋ ನೀರು ಬರ್ತಿಲ್ಲ, ಹಾಲು, ಹಣ್ಣು, ತರಕಾರಿ, ದಿನಸಿ ತರಲು ಹೊರಕ್ ಹೋಗೋಕಾಗ್ತಿಲ್ಲ. ನರಕ ಅಂದ್ರೇನು ಅನ್ನೋದನ್ನ ಕಣ್ಣಾರೆ ಕಂಡ್ರು ಜನ. ಕೊನೆಗೆ ಜನರನ್ನ ಶಿಫ್ಟ್ ಮಾಡೋಕೆ ರಕ್ಷಣಾ ಬೋಟ್ಗಳನ್ನ ಬಳಸಬೇಕಾಯ್ತು. ನೀರಲ್ಲಿ ಕೆಟ್ಟು ನಿಂತ 25ಕ್ಕೂ ಹೆಚ್ಚು ವಾಹನಗಳು. ಅಪಾರ್ಟ್ಮೆಂಟ್ ಒಳಗಿದ್ದ ಕಾರುಗಳೆಲ್ಲ ಜಲಸಮಾಧಿಯಾಗಿದ್ವು. ಬೈಕ್ಗಳೆಲ್ಲ ಮುಳುಗ್ ಹೋಗಿದ್ವು. ಕೆಟ್ಟು ನಿಂತ ವಾಹನಗಳನ್ನ ತಳ್ಕೊಂಡು ಹೋಗ್ತಿದ್ರು. ಯಲಹಂಕ ಮುಖ್ಯ ರಸ್ತೆ, ಕೋಗಿಲು ಕ್ರಾಸ್, ಕೋಗಿಲು ಬಡಾವಣೆ, ಡೌನ್ ಬಜಾರ್, ಸುರಭಿ ಲೇಔಟ್ ಮತ್ತು ಸಪ್ತಗಿರಿ ಲೇಔಟ್ನಲ್ಲೂ ಇದೇ ಗತಿ. ಒಂದೂವರೆ ಅಡಿ ಚರಂಡಿ ಇಟ್ಟಿದ್ದಾರೆ. 10-15 ಅಡಿ ನೀರು ಬರೋದ್ರಿಂದ ಒಂದೂವರೆ ಅಡಿಯಲ್ಲಿ ಹೋಗಕ್ ಸಾಧ್ಯ ಇಲ್ಲ. ಚರಂಡಿನೂ ಜಾಗ ಇದ್ರು ಸಾಕಷ್ಟು ಚರಂಡಿ ಮಾಡಿಲ್ಲ ಇವರು. ಕೆರೆ ಕೊಡೆ ಹೊಡೆದು ಕೆರಳಿದ್ದ ಬರ್ತಿದೆ. ಇದಕ್ಕೆ ಜೀವನ ಮಾಡೋದ ಬಹಳ ಕಷ್ಟ ಆಗಿದೆ. ರಾತ್ರಿಯಿಂದ ನೋಡಿ ಹಿಂಗೆ ಇದೀವಿ, ಹೆಂಗಿದೀವಿ ಹಂಗೆ. ಚೇರುಗಳ ಮೇಲೆ ಕುತ್ಕೊಂಡು ದಿವಾನಗಳ ಮೇಲೆ ಕುತ್ಕೊಂಡಿದ್ವಿ ಸರ್. ಸುಮ್ಮನೆ ನಿದ್ದೆನೂ ಬರಲ್ಲ. ಹೆಂಗ್ ಸರ್ ಇರೋದು? ಊಟಕ್ಕೆ ಸಹ ಇಲ್ಲ ಸರ್ ತಿನ್ನೋದಕ್ಕೆ. ಏನು ಮಾಡ್ಕೊಂಡಿದ್ದೆ ಇದ್ರಲ್ಲಿ ತಿನ್ನೋದು ಸರ್? ಯಾರು ಬಂದಿಲ್ಲ, ಒಬ್ರು ಈ ಕಡೆ ಏನಾಗಿದೆಯಪ್ಪ ಅಂತ ನೋಡಿಲ್ಲ ಬಂದು ಸರ್. ಪ್ರತಿಯೊಂದು ವರ್ಷ ಬರ್ತಾರೆ ಬಿ ಬಿ ಎಂ ಪಿ ಅವರು, ಎಲ್ಲ ಕಂಪ್ಲೇಂಟ್ ಮಾಡಿದ್ರೆ ಜೆ ಸಿ ಬಿ ತಗೊಂಡು ಬರೋದು, ಸ್ವಲ್ಪ ಹಂಗೆ ಇದು ಮಾಡೋದು, ಹೋಗ್ಬಿಡೋದು. ಕೆರೆ ನೀರು, ರಾಜಕಾಲುವೆ ನೀರು, ಚರಂಡಿ ನೀರು, ನೂರಾರು ಮನೆಗಳಿಗೆ ನೀರು ನುಗ್ಗಿ ನರಕ ಯಾತನೆ. ಕೇಂದ್ರೀಯ ಅಪಾರ್ಟ್ಮೆಂಟ್ ಅಷ್ಟೇ ಅಲ್ಲ, ಅಪಾರ್ಟ್ಮೆಂಟ್ ಸುತ್ತಮುತ್ತಲಿನ ನೂರಾರು ಮನೆಗಳಿಗೂ ನೀರು ನುಗ್ಗಿತ್ತು. ಒಂದ್ ಕಡೆ ಚರಂಡಿ ನೀರು, ರಾಜಕಾಲುವೆ ನೀರು, ಕೆರೆ ನೀರೆಲ್ಲ ಮನೆಗಳನ್ನ ಆವರಿಸಿಕೊಂಡಿತ್ತು. ಮನೆಯಲ್ಲಿದ್ದ ವಸ್ತುಗಳು ಹಾಳಾಗಿ ರಾತ್ರಿ ಇಡೀ ಜಾಗರಣೆ ಮಾಡಿದ್ರು. ಬೆಳಗ್ಗೆ ಎದ್ದು ಕ್ಲೀನ್ ಮಾಡಿ ಮಾಡಿ ಸುಸ್ತಾಗಿ ಹೋದ್ರು. ಇವಾಗ ನಮ್ಗೆ ಏನ್ ಬೇಕಂದ್ರೆ ಇನ್ ಫ್ಯೂಚರ್ ಈ ತರ ಆಗ್ಬಾರ್ದು. ಸ್ಟೇಟ್ ಗೌರ್ಮೆಂಟ್ ಇಂದ, ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ನಾವು ಕೇಳೋದೆಲ್ಲ ಯಾವಾಗ್ಲೂ ಎವ್ರಿ ತಿಂಗ್ ಇದು ಒಂಥರ ಆಗಿದ್ರೆ ನಮ್ಗೆ ಭಯ ಆಗುತ್ತೆ. ಇನ್ನು ಇದು ಮಾಡಕ್ ಆಗಲ್ಲ. ಇಷ್ಟು ಜನ ನಿಂತ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಯಾರು ಮಾಡಿಲ್ಲ ಅಂತ ಮಾಡಿದ್ದಾರೆ. ಬಟ್ ಎವ್ರಿ ಇಯರ್ ಈ ತರ ಆದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಟ್ರ್ಯಾಕ್ಟರ್ ನಲ್ಲಿ ಅಗತ್ಯ ವಸ್ತುಗಳ ಪೂರೈಕೆ. ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಎಸ್ಟಿಆರ್ಎಫ್ ಸಿಬ್ಬಂದಿ ಬೋಟ್ಗಳ ಮೂಲಕ ಸುರಕ್ಷಿತವಾಗಿ ಹೊರಗಡೆ ಕರೆತಂತು ಕಳುಹಿಸಿ ಕೊಡ್ತಾ ಇದ್ರು. ಹಾಗೂ ಟ್ರ್ಯಾಕ್ಟರ್ಗಳ ಮೂಲಕ ಅಪಾರ್ಟ್ಮೆಂಟ್ನಲ್ಲಿ ಉಳಿದಿದ್ದ ನಿವಾಸಿಗಳಿಗೆ ನೀರು, ಹಾಲು, ತಿಂಡಿ, ಬಿಸ್ಕೆಟ್ ಸೇರಿ ಅಗತ್ಯ ವಸ್ತುಗಳನ್ನು ಪೂರೈಸಬೇಕಾಯಿತು. ಮೂರು ಸಾವಿರ ಜನರ ಬದುಕು ನೀರಲ್ಲಿ ಹೋಮ. ಯಲಹಂಕ ಕೋಗಿಲು ಕ್ರಾಸ್ ಸುತ್ತಮುತ್ತಲಿನ ಏರಿಯಾಗಳ 3,000 ಜನರ ಬದುಕು ಬೀದಿಗೆ ಬಿದ್ದಿದೆ. ರಾಜಕಾಲುವೆ ಒತ್ತುವರಿ ಆಗಿದ್ರಿಂದಲೇ ಇಷ್ಟೆಲ್ಲ ಅವಾಂತರ ಆಗಿದೆ. ಇದು ಸ್ಥಳೀಯ ಶಾಸಕ ಎಸ್ಆರ್ ವಿಶ್ವನಾಥ್ ಅವರಿಗೂ ಗೊತ್ತು. ಆದರೂ ಒತ್ತುವರಿ ತೆರವು ಮಾಡಿಲ್ಲ. ಅನಾಹುತಗಳಾದಾಗ ಬಂದು ಹಾಲು, ತರಕಾರಿ, ಊಟದ ವ್ಯವಸ್ಥೆ ಮಾಡಿ ಎಲ್ಲ ಸರಿ ಮಾಡ್ತೀವಿ ಅನ್ನೋ ಹಳೆ ಭರವಸೆ ಮಾತಾಡಿ ಹೋದ್ರು.
ಈ ಕೆರೆಯ ಅಚ್ಚುಕಟ್ಟು ಪ್ರದೇಶದಲ್ಲೇ ಕಟ್ಟವರೆ ಇದು 25 ವರ್ಷದಿಂದ ಕಟ್ಟಿರೋದು ಸ್ವಲ್ಪ ಅವೈಜ್ಞಾನಿಕವಾಗಿ ಕಟ್ಟಿರ್ತಕ್ಕಂಥದ್ದು ಮತ್ತು ಒಂದು 3 ಕಾಲುವೆಗಳನ್ನು ಕೂಡ ಮುಚ್ಚಾಕಿದ್ದಾರೆ ಅಪಾರ್ಟ್ಮೆಂಟ್ ಒಳಗಡೆಗೆ ಆ ನೀರು ಸಹಜವಾಗಿ ಬಂದಿದ್ದು ಎಲ್ಲಿ ನಿಲ್ತದೆ ಅಂದರೆ ಅಪಾರ್ಟ್ಮೆಂಟ್ ಒಳಗಡೆ ನಿಂತ್ಕೊಂಡೈತೆ ನಾವು ಹಿಂದೆನೂ ಕೂಡ ತೆರವು ಮಾಡೋಕ್ಕೆ ಹೇಳಿದ್ವಿ ಅದು ಸಹಕಾರ ಕೊಟ್ಟಿರಲಿಲ್ಲ ಬಟ್ ಈಗ ಹೇಳಿದ್ವಿ ನಾವು ಹೊಡೆದೇ ಹೊಡಿತೀವಿ ಅಂತೇಳಿ ಯಾರಾದರೂ ತುರ್ತಾಗಿ ಹೊರಗಡೆ ಹೋಗಬೇಕು ಅಂದರೆ ಅವ್ರನ್ನ ಕಳಿಸುವಂಥ ವ್ಯವಸ್ಥೆ ಉಳ್ಕೊಳ್ಳೋಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಈಗ ಪ್ರತಿ ಅಪಾರ್ಟ್ಮೆಂಟ್ಗೂ ಕೂಡ ಕುಡಿಯೋ ನೀರು ಹಾಲು ಅದೇನು ಬೇಕೋ ಅವ್ರು ಏನು ಕೇಳಿದಾರೋ ಅದನ್ನೆಲ್ಲ ಕೂಡ ನಮ್ಮ ಸ್ವಯಂ ಸೇವಕರನ್ನ ತಂಡ ಮಾಡಿದ್ದೀವಿ ಈಗ ಅರ್ಧ ಗಂಟೆಯಲ್ಲಿ ಎಲ್ಲ ಕಡೆ ಸಪ್ಲೈ ಮಾಡಿಸ್ತೀವಿ ಹೈಟೆಕ್ ನಗರದ ಸಿಂಗಾಪುರ ಮುಳುಗಡೆ ವಿದ್ಯಾರಣ್ಯಪುರದ ಸಿಂಗಾಪುರ ಲೇಔಟ್ ಇದು ರಾತ್ರಿ ಎಡಬಿಡದೆ ಸುರಿದ ಮಳೆರಾಯ ಜನರ ಬದುಕನ್ನೇ ಬೀದಿಗೆ ತಂದುಬಿಟ್ಟ ಸಿಂಗಾಪುರ ಕೆರೆಕಟ್ಟೆ ಒಡೆದು ಇಡೀ ಬಡಾವಣೆಯ ಜನರ ಬದುಕೆ ಬುಡಮೇಲಾಗಿದೆ ಏಕಾಏಕಿ ನೀರು ಮನೆಗಳಿಗೆ ನುಗ್ಗಿದೆ ಮನೆಗಳೆಲ್ಲ ಜಲಸಮಾಧಿಯಾಗಿವೆ ಇದಕ್ಕೆ ಮುಖ್ಯವಾಗಿ ಏನಂತಂದ್ರೆ ಇದು ಕೋಡಿ ಹೊಡೆದಿರೋದ ಕಾರಣ ಇಲ್ಲಿ ದೊಡ್ಡ ರಾಜಗಾಲುವೆ ಇತ್ತು ಇದು ರಾಜಗಾಲುವೆ ಇಲ್ದಿರ ಇದು ನೀರು ರಸ್ತೆನಲ್ಲಿ ಹರಿತಾ ಇದೆ ಲಾಸ್ಟ್ ಟೈಮ್ 2 ವರ್ಷ ಮುಂಚೆನೇ ಈ ನೀರು ಇಲ್ಲಿ ಕೋಡಿ ಹೊಡೆದಾಗೆ ನಾವು ಅಧಿಕಾರಿಗಳು ಗಮನಕ್ಕೆಲ್ಲ ತಂದಿದ್ವಿ ನಾವು ಮನೇಲಿ ಅದು ಹರಿದು ಇವ್ರ ಜನಗಳು ತೊಂದರೆ ಆಗ್ತದೆ ಸರ್ ಇದು ರಾತ್ರಿಯಿಂದ ಸರ್ ಈಗಾಗಲೇ 4-5 ಡೇಸಿಂದನೂ ಇದೇ ತರ ಸಮಸ್ಯೆ ಆಗ್ತಾ ಇದೆ ಬೆಂಗಳೂರಲ್ಲಿ ಹಾವು ಚೇಳು ಮೀನು ದಂಗಾದ ಸಿಂಗಾಪುರ ನಿವಾಸಿಗಳು ವಿದ್ಯಾರಣ್ಯಪುರದ ಸಿಂಗಾಪುರ ಕೆರೆಕಟ್ಟೆ ಒಡೆದು ನೀರು ನುಗ್ಗಿದ್ದಷ್ಟೇ ಅಲ್ಲ ನೀರಿನ ಜೊತೆ ಹಾವುಗಳು ಚೇಡುಗಳು ಮೀನುಗಳೆಲ್ಲ ಮನೆಗಳನ್ನ ಸೇರ್ಕೊಂಡಿವೆ ಮನೆ ಕ್ಲೀನ್ ಮಾಡೋಕೆ ಹೋದ್ರೆ ಎಲ್ಲಿ ಹಾವು ಕಚ್ಚುತ್ತೋ ಎಲ್ಲಿ ಚೇಳು ಕಚ್ಚುತ್ತೋ ಅನ್ನೋ ಆತಂಕದಲ್ಲಿದ್ದಾರೆ ಜನ ಯಾವುದೇ ಕಾರಣಕ್ಕೂ ನೀರು ಬರೋದು ನಿಲ್ತಾ ಇಲ್ಲ ರಾತ್ರಿ ಹಾವುಗಳೆಲ್ಲ ಬಂದಿತ್ತು ಕಾಂಪೌಂಡ್ ಒಳಗೆ ದೊಡ್ಡ ದೊಡ್ಡ ಹಾವುಗಳೆಲ್ಲನೂ ಅದೆಲ್ಲ ಓದುವ ಆಮೇಲೆ ನಾವು ಬಾಗಿಲು ತೆಗೆಯೋದಕ್ಕೂ ಭಯ ಆಗ್ತಾ ಇದೆ ಇರೋದಕ್ಕೂ ಭಯ ಆಗ್ತಾ ಇದೆ ತುಂಬ ತೊಂದರೆ ಆಗಿದೆ ರಾತ್ರಿ ಎಲ್ಲ ನೀರಲ್ಲೇ ಇದ್ದೀವಿ ನಾವು ರಾಜಕಾಲುವೆ ಮುಚ್ಚಿ ರಸ್ತೆ ಮಾಡಿದ್ರು 4 ಅಡಿ ಕುಸಿದ ರಸ್ತೆ ಮೇಲೆ ಜಲಪ್ರವಾಹ ಸಿಂಗಾಪುರ ಕೆರೆ ನೀರೆಲ್ಲ ಹರಿದು 1 ಕಿಲೋಮೀಟರ್ ದೂರದಲ್ಲಿರುವ ಅಬ್ಬಿಗೆರೆ ಕೆರೆ ಸೇರ್ತಾ ಇದೆ ಇದರ ಮಧ್ಯೆ ಇರೋ ರಾಜಕಾಲುವೆಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿ ರಸ್ತೆ ನಿರ್ಮಾಣ ಮಾಡಿದ್ರು ಈಗ ರಾಜಕಾಲುವೆ ನಿರ್ಮಿಸಿದ್ದ ರಸ್ತೆಯೇ 4 ಅಡಿ ಕುಸಿದಿದೆ ಸಿಂಗಾಪುರ ಮುಖ್ಯ ರಸ್ತೆ ಸಂಪರ್ಕವೇ ಇಲ್ಲದಾಗಿದೆ ವೈಫಲ್ಯತೆ ಒಪ್ಪಿಕೊಂಡ ಬಿಬಿಎಂಪಿ ಸಿಂಗಾಪುರ ಮುಖ್ಯ ರಸ್ತೆ ಇರುವ ಜಾಗ ರಾಜಕಾಲುವೆಯಾಗಿತ್ತು ಈಗ ರಸ್ತೆಯಾಗಿದೆ ಹೇಗಂತ ಬಿಬಿಎಂಪಿಯವರೇ ಒಪ್ಪಿಕೊಂಡ್ರು ರಾಜಕಾಲುವೆಯನ್ನ ಮುಚ್ಚಿ ರಸ್ತೆ ನಿರ್ಮಾಣ ಮಾಡಿದ್ದನ್ನ ಒಪ್ಪಿಕೊಂಡ ಮಹಾನುಭಾವರು ಶಾಶ್ವತ ಪರಿಹಾರ ಮಾಡಿಬಿಡ್ತೀವಿ ಅಂತ ಜನರಿಗೆ ಬಿಟ್ಟಿ ಭರವಸೆಯನ್ನು ಕೊಟ್ಟರು ಇನ್ನು ಮುಂದಕ್ಕೆ ಏನಾದರೂ ಆಗದೆ ಇರತಕ್ಕಂಥದ್ದು ಆಗೋದಾದ್ರೆ ಅದಕ್ಕೆ ಒಂದು RCC ರಿಟೇನಿಂಗ್ ವಾಲ್ ಇರ್ತಕ್ಕಂತಹ ಒಂದು ರಾಜಕಾಲುವೆಗಳನ್ನು ಕಟ್ಕೋಬೇಕು ಅದನ್ನು ಮುಂದಕ್ಕೆ ಮಾಡಬೇಕಾಗಿದೆ ಬಹಳ ಒಂದು ಸಮಸ್ಯೆ ಉದ್ಭವ ಆಗ್ತಕ್ಕಂಥದ್ದು ಏನಿಲ್ಲ ಇದನ್ನು ಕ್ರಮೇಣ ಎಲ್ಲ ಕೆರೆಗಳಲ್ಲಿ ಬರ್ತಕ್ಕಂಥ ನೀರು ಕಡಿಮೆ ಆದರೆ ಇದು ಹೊರಗೆ ಹೋಗ್ತಕ್ಕಂಥ ನೀರು ಕೂಡ ಕಡಿಮೆ ಆಗುತ್ತೆ ಮತ್ತು ಲೆವೆಲ್ ಡೌನ್ ಆಗುತ್ತೆ ಇದು ನಾವೇ ಮಾಡ್ಕೊಂಡಿರೋ ಅಪರಾಧ ಇದು ಇದು ಈ ರೋಡ್ ಏನಿದೆ ರೋಡೇ ರಾಜಕಾಲುವೆ ಅದರ ಔಟ್ಲೆಟ್ಟು ಅದನ್ನು ನಾವು ರಸ್ತೆ ಮಾಡಿದ್ದೀವಿ ಅದು ಅದು ತನ್ನ ದಾರಿಯಲ್ಲಿ ತುಂಬಿದ ಮೇಲೆ ತನ್ನ ದಾರಿಯಲ್ಲಿ ತಾನು ಬಂದಿದೆ ಇದು ಮಳೆಯಿಂದ ಆದದ್ದೆಲ್ಲ ನಾವು ಮಾಡ್ಕೊಂಡಿರೋದು ಹಾಗಾಗಿ ಈಗ ಆಗಿದೆ ಆಗಿದ್ದು ಸರಿ ತಪ್ಪು ಬೇರೆ ವಿಚಾರ ಆದರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸೈಡಲ್ಲಿ ಒಂದು ಡ್ರೈನ್ ಮಾಡಿ ಬಿಡ್ತೇವೆ ಡ್ರೈನ್ ಮಾಡ್ತೇವೆ ಒಂದು ಸ್ವಲ್ಪ ರೋಡಲ್ಲಿ ಹರಿದಿರೋ ಹಾಗೆ ಮತ್ತು ದಾಟಲಿಕ್ಕೆ ಒಂದು ಸೈಡಲ್ಲಿ ದಾಟಲಿಕ್ಕೆ ಒಂದು ಸಣ್ಣ ವ್ಯವಸ್ಥೆ ಮಾಡ್ತೇವೆ ಈ ಫುಲ್ ನೀರು ನಿಂತ ಮೇಲೆ ಒಂದು ವೆಹಿಕಲ್ ಹೋಗೋ ಹಾಗೆ ಮಾಡ್ತೇವೆ ಚಿಕ್ಕಬಾಣಾವಾರದ ಮಾರುತಿ ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಬೆಂಗಳೂರು ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆ ಸಂಪೂರ್ಣ ಜಲಾವೃತವಾಗಿದ್ದು 1/2 ಕಿಲೋಮೀಟರ್ ದೂರ ರಸ್ತೆ ಹೊಳೆಯಂತಾಗಿದೆ ಪೆಟ್ರೋಲ್ ಬಂಕ್ ಅಂಗಡಿ ಶೋರೂಮ್ ಜಲಾವೃತವಾಗಿವೆ ರಸ್ತೆಗಳನ್ನೇ ಅಗೆದು ಅಗೆದು ಗುಂಡಿ ಮಾಡಿ ಜನ ಸಾಯ್ತಾ ಇದ್ರು ಎಲ್ಲಿದ್ದಾರೆ ಸಂಸದರು ಶಾಸಕರು ರಸ್ತೆಗಳಲ್ಲಿ ನೀರು ನಿಂತಿದೆ ಅಭಿವೃದ್ಧಿ ಹೆಸರಲ್ಲಿ ರಸ್ತೆಗಳನ್ನ ಅಗೆದು ಅಗೆದು ತಿಂದಿ ತೇಗಿದವರು ಆರಾಮಾಗಿದ್ದಾರೆ ಜನ ನರಕ ಅನುಭವಿಸುತ್ತಿದ್ದಾರೆ ಇದನ್ನೆಲ್ಲ ಸರಿಪಡಿಸಬೇಕಾದ ಶಾಸಕರುಗಳು ಸಂಸದರುಗಳು ಆರಾಮಾಗಿದ್ದಾರೆ ಜನರ ಕಷ್ಟ ಕೇಳೋಕೆ ಶಾಸಕ SR ವಿಶ್ವನಾಥ್ ಬಂದಿದ್ದು ಬಿಟ್ರೆ ಉಳಿದ ಮಹಾನುಭಾವರು ಕಣ್ಣಿಗೆ ಕಾಣಿಸ್ತಿಲ್ಲ
ಇದು ನಮ್ಮ ದುಸ್ಥಿತಿ. ಅಂದ್ಹಾಗೆ ಇನ್ನು ಎರಡು ದಿನ ಇದೇ ರೀತಿ ಮಳೆ ಪರಿಸ್ಥಿತಿ ತಪ್ಪಿದ್ದಲ್ಲ. ಇವತ್ತು ಯಲಹಂಕ ಭಾಗ, ನಾಳೆ ಇನ್ನೆಲ್ಲೆಲ್ಲಿ ಬೆಂಗಳೂರು ಏರಿಯಾಗಳು ಮುಳುಗುತ್ತೋ ಗೊತ್ತಿಲ್ಲ. ಯಾವುದಕ್ಕೂ ಎಚ್ಚರವಾಗಿರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಂಗಳೂರು ಕತೆ ಇದಾದ್ರೆ ಮಳೆ ಹೊಡೆತಕ್ಕೆ